ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಬ್ಬ ದಿನದ ಆರಾಧನೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ದೇವರು ಆನ್ಲೈನ್ ಮುಖಾಂತರ ಆರಾಧನೆ ನಡೆಸಿಕೊಡುವಂಥ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಈ ಆರಾಧನೆಯನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆರಾಧನೆಗೆ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ನಿನ್ನ ಮಹಾಕೃಪೆಯಲ್ಲಿ ಈ ಆನ್ಲೈನ್ ಮುಖಾಂತರ ಕರ್ತನೆ ಆರಾಧನೆಯನ್ನು ನಡೆಸುವಂಥ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸಿದ್ದೀಯ, ನನಗೆ ಸ್ತೋತ್ರ. ಅನೇಕ ಜನರಿಗೆ ಆಶೀರ್ವಾದವನ್ನು ಕೊಡುವುದಕ್ಕೋಸ್ಕರ, ಅನೇಕ ಜನರ ಜೀವಿತಗಳನ್ನು ಮಾರ್ಪಡಿಸುವುದಕ್ಕೋಸ್ಕರ, ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುವುದಕ್ಕೋಸ್ಕರ, ನಿನ್ನ ನಾಮದ ಮಹಿಮೆಗೋಸ್ಕರ ಈ ಆರಾಧನೆ ನಡೆಸಲ್ಪಡಬೇಕು. ಆದಿಯಿಂದ ಅಂತ್ಯದವರೆಗೂ ಪವಿತ್ರಾತ್ಮನ ಬಲ, ದೇವರಾತ್ಮನ ಶಕ್ತಿ, ದೇವರಾತ್ಮನ ಪ್ರಸನ್ನತೆ, ಪರಿಶುದ್ಧಾತ್ಮ ದೇವರ ನಡೆಸುವಿಕೆಯಲ್ಲಿ ಈ ಆರಾಧನೆ ನಡೆಸಲ್ಪಡಬೇಕು. ಎಲ್ಲವೂ ಯೇಸುವೆ ನಿನ್ನ ನಾಮದ ಮಹಿಮೆಗೋಸ್ಕರ ಮಾತ್ರವೇ ನಡೆಯಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆರಾಧನೆಯನ್ನು ಪವಿತ್ರಾತ್ಮನ ದೇವರ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ದೇವ, ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಸಬ್ಬ ದಿನದ ಆರಾಧನೆಗೆ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ.
ಈಗ ನಾವು ದೇವರ ವಾಕ್ಯವನ್ನು ಕೇಳುವಂತ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವು ನಮ್ಮ ಜೀವಿತಕ್ಕೆ ಬಲವನ್ನು, ಆರೋಗ್ಯವನ್ನು, ಸಮಾಧಾನವನ್ನು, ನಮ್ಮ ಕುಟುಂಬಗಳಲ್ಲಿ ಅದ್ಭುತವನ್ನು ಮಾಡುವಂತ ಮಹಿಮೆಯುಳ್ಳಂತ ಶಕ್ತಿಯುಳ್ಳಂತ ದೇವರ ವಾಕ್ಯ. ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯ ಭಾಗವು ಆದಿಕಾಂಡ 25 ಅಧ್ಯಾಯ 29 ವಚನದಿಂದ 34 ವಚನದವರೆಗೂ. ಆದಿಕಾಂಡ 25 ಅಧ್ಯಾಯ 29 ವಚನದಿಂದ 34 ವಚನದವರೆಗೂ. ದೇವರು ಒಬ್ಬ ಮನುಷ್ಯನಿಗೆ ತನ್ನದೇ ಆದಾಗಿರುವಂಥ ಆಶೀರ್ವಾದ, ಬಲ, ಶಕ್ತಿ, ಕೃಪೆಯನ್ನು ಅನುಗ್ರಹಿಸಿರ್ತಾನೆ. ವಿಶೇಷವಾಗಿ ಕ್ರೈಸ್ತರಾದಂಥ ನಮ್ಮ ಜೀವನದಲ್ಲಿ ದೇವರು ಕೊಟ್ಟಂಥ ಆಶೀರ್ವಾದ, ದೇವರು ಕೊಟ್ಟಂಥ ಕೃಪೆ, ದೇವರ ಕೃಪೆಯಲ್ಲಿ ನಾವು ಪಡೆದಂಥ ರಕ್ಷಣೆ, ಇದು ತುಂಬ ಮಹತ್ವವುಳ್ಳವಾದದ್ದು. ಯಾಕೆಂದರೆ ಯೇಸು ಕ್ರಿಸ್ತನ ರಕ್ತವು, ಯೇಸು ಕ್ರಿಸ್ತನ ಹೆಸರು ನಮ್ಮನ್ನು ರಕ್ಷಿಸಿ ಕಾಪಾಡಿದೆ. ಯೇಸು ಕ್ರಿಸ್ತನ ರಕ್ತ ಕೋಟೆಯಲ್ಲಿ ನಾವು ಸುರಕ್ಷಿತವಾಗಿ ಇದ್ದೇವೆ. ಯೇಸು ಸ್ವಾಮಿಯ ಪ್ರಾಣ ತ್ಯಾಗದ ಪ್ರತಿಫಲ ಈಗ ನಾವು ಜೀವಂತವಾಗಿ ಇರುವುದೇ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದು ಪಾಪದಿಂದ ರಕ್ಷಣೆ, ಸೈತಾನನ ಯೋಜನೆಗಳಿಂದ ರಕ್ಷಣೆ, ಕೆಟ್ಟ ಕೆಲಸಗಳಿಂದ ರಕ್ಷಣೆ, ಎಲ್ಲ ವಿಧವಾದ ಅವಿಧೇಯತೆಯಿಂದ ದೇವರು ನಮ್ಮನ್ನು ಬಿಡಿಸಿ ತನ್ನ ನಿತ್ಯತ್ವಕ್ಕೆ ಸೇರಿಸುವಂಥ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ದೇವರ ವಾಕ್ಯ ನಮ್ಮನ್ನು ದಿನೇ ದಿನೇ ಬಲಪಡಿಸುತ್ತಾ ಇರುತ್ತೆ. ಪ್ರಾರ್ಥನೆ ನಮ್ಮನ್ನು ದಿನೇ ದಿನೇ ದೇವರ ಆತ್ಮನ ವಶಕ್ಕೆ ನಮ್ಮನ್ನು ಕೊಡ್ತಾ ಇರುತ್ತೆ. ಪ್ರಾರ್ಥನೆಯಿಂದ ಬರುವಂಥ ಆಶೀರ್ವಾದಗಳು, ಅದ್ಭುತ ಕಾಲಗಳು ಪ್ರತಿ ದಿನ ನಮ್ಮ ಜೀವನದಲ್ಲಿ ನಾವು ನೋಡ್ತಾನೇ ಇರ್ತೀವಿ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ದೇವರು ಒಬ್ಬ ಮನುಷ್ಯನ ಈ ಲೋಕಕ್ಕೆ ಕಳಿಸಿಕೊಟ್ಟದ ಮೇಲೆ ದೇವರು ತನ್ನ ಚಿತ್ತಾನ ನೆರವೇರಿಸ್ತಾನೆ. ತನ್ನ ಉದ್ದೇಶದ ಮೇರೆಗೆ, ತನ್ನ ಆಲೋಚನೆಯ ಮೇರೆಗೆ, ತನ್ನ ಸಂಕಲ್ಪದ ಮೇರೆಗೆ, ಆತನ ಹೋಲಿಕೆಗೆ ಅನುಗುಣವಾಗಿ ಉಂಟು ಮಾಡಲ್ಪಟ್ಟಂಥ ನಮ್ಮ ಜೀವನದಲ್ಲಿ ದೇವರ ಉದ್ದೇಶ ನೆರವೇರಬೇಕು. ದೇವರು ಒಬ್ಬ ಮನುಷ್ಯನ ಈ ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದನಂದರೆ ಸಾಮಾನ್ಯವಾದಂಥ ಮನುಷ್ಯನಾಗಿ ಒಬ್ಬ ಮನುಷ್ಯನ ದೇವರು ಉಂಟು ಮಾಡಿರಲ್ಲ. ಸ್ಪೆಷಲ್ಲಾಗಿ ದೇವರ ಮಕ್ಕಳು, ದೇವರು ಆರಿಸಿಕೊಂಡವರು, ದೇವ ಜನಾಂಗದವರು, ಪ್ರಾರ್ಥನೆ ಮಾಡುವವರು, ಉಪವಾಸ ಇರುವವರು, ಪರಿಶುದ್ಧರಾಗಿ ಜೀವಿಸುವವರು, ಸತ್ಕಾರ್ಯಗಳನ್ನು ಮಾಡುವಂಥವರು, ದೇವರ ಸೇವೆಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ ತಮ್ಮ ಜೀವಿತವನ್ನೇ ತ್ಯಾಗ ಮಾಡುವಂಥ ಕೃಪೆಯನ್ನು ದೇವರು ತನ್ನ ಮಕ್ಕಳಿಗೆ ಅನುಗ್ರಹಿಸಿರುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾವು ಹೊಂದಿಕೊಂಡಂಥ ರಕ್ಷಣೆ ಯಾವುದು, ದೇವರು ನಮಗೆ ಕೊಟ್ಟಂಥ ಬಲ ಯಾವುದು, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಂಥ ವಿಷಯ ಯಾವುದಾಗಿದೆ? ಅದು ದೇವರ ನಂಬಿಕೆ. ದೇವರ ಹೆಸರಿನ ಮೇಲೆ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಾವು ಇಟ್ಟಂಥ ನಂಬಿಕೆಯೇ. ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ಏಸಾವ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಏಸಾವನಿಗೆ ತಮ್ಮನಾದಂಥ ಯಾಕೋಬ ಅನ್ನೋರು ಕೂಡ ಇಲ್ಲಿ ಬರ್ತಾರೆ. ಏಸಾವ ದೇವರು ಕೊಟ್ಟಂಥ ಆಶೀರ್ವಾದನ,
ದೇವರು ಕೊಟ್ಟಂತ ಬಲನ, ದೇವರು ಕೊಟ್ಟಂತ ಶ್ರೇಷ್ಠವಾದಂತ ಕೃಪೆನ ಏನು ಮಾಡ್ತಾನಂದ್ರೆ ತಾತ್ಸಾರ ಮಾಡ್ತಾನೆ. ತಾತ್ಸಾರ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ. ನೋಡಿ, ವಾಕ್ಯ ಭಾಗದಲ್ಲಿ ಕ್ಲೀನ್ ಆಗಿ ಬರೆಯಲ್ಪಟ್ಟಿದೆ. 34ನೇ ವಚನ, ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು. ದೇವರು ಕೊಟ್ಟಂಥದ್ದನ್ನು ತಾತ್ಸಾರ ಮಾಡಿದಾಗ ದೇವರು ಏನು ಮಾಡ್ತಾರೆ ಗೊತ್ತಾ? ಅವನ್ನ ಬಿಟ್ಟೋಗ್ಬಿಡ್ತಾರೆ. ಅವನಿಗೆ ಕೊಡಬೇಕಾಗಿರುವಂಥ ಆಶೀರ್ವಾದನ ದೇವರು ಕೊಡಲ್ಲ. ಯಾಕೆ ಗೊತ್ತಾ? ದೇವರು ಪ್ರತಿ ಮನುಷ್ಯನನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರನೇ, ಪ್ರತಿ ಮನುಷ್ಯನ ಪ್ರಾರ್ಥನೆಗೂ ಉತ್ತರನ ಕೊಡೋದಕ್ಕೋಸ್ಕರನೇ, ಪ್ರತಿ ಮನುಷ್ಯನ ಹೃದಯದಲ್ಲಿರುವಂಥ ನೋವನ್ನು, ಕಣ್ಣಲ್ಲಿರುವಂಥ ಕಣ್ಣೀರಿಗೆ ಉತ್ತರವನ್ನು ಕೊಡುವುದಕ್ಕೋಸ್ಕರನೇ ಕ್ರಿಸ್ತ ಯೇಸುವು ನಮಗೋಸ್ಕರ ನಮ್ಮ ಪ್ರಾರ್ಥನೆಗಳನ್ನು ಕೇಳುವತನಾಗಿದ್ದಾನೆ. ಯಾವಾಗ ದೇವರು ನಮಗೆ ಕೊಟ್ಟಂಥ ಕೃಪೆಯನ್ನು ನಾವು ಕಾಪಾಡಿಕೊಂಡಾಗ, ಅದು ಪರಿಶುದ್ಧವಾದಂಥ ಜೀವಿತವಾಗಿರಬಹುದು, ಬೈಬಲ್ ಓದೋರಂತಾಗಿರ್ಬೋದು, ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಸತ್ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು, ದೇವರು ನಮಗಾಗಿ ಪ್ರತ್ಯೇಕವಾಗಿ ಏನನ್ನು ಕೊಟ್ಟಿದ್ದಾನೋ ಅದನ್ನು ತಾತ್ಸಾರ ಮಾಡಿದರೆ, ನಾಳೆ ಮಾಡೋಣ ಬಿಡು ಪ್ರಾರ್ಥನೆ, ನಾಳೆ ಬೈಬಲ್ ಓಡೋಣ ಬಿಡು, ನಾಳೆ ಉಪವಾಸ ಮಾಡೋಣ ಬಿಡು. ಎಷ್ಟೋ ಜನ ನಾಳೆ 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 ಅಂದ್ಕೊಂಡು ಏನು ಮಾಡಿಬಿಡ್ತಾರೆ ಗೊತ್ತಾ? ತಮ್ಮ ಜೀವನನ, ತಮಗೆ ಬರುವಂಥ ಆಶೀರ್ವಾದಗಳಿಗೆ ತಡೆಯಾಗಿ ಅವರೇ ನಿಂತಿರ್ತಾರೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಕೊಟ್ಟಂಥ ವಿಶೇಷವಾದ ಕೃಪೆ ಏನು ಗೊತ್ತಾ? ಪ್ರಾರ್ಥನೆ ಮಾಡುವಂಥ ಶಕ್ತಿ. ಆ ಪ್ರಾರ್ಥನೆ ಹೆಂಗಿರಬೇಕು? ಯಥಾರ್ಥವಾಗಿರಬೇಕು. ಬೈಬಲ್ ಓದುವಂಥ ಕೃಪೆ, ಶುದ್ಧ ಮನಸ್ಸಿನಿಂದ ದೇವರ ವಾಕ್ಯವನ್ನು ಓದಬೇಕು, ಶುದ್ಧ ಹೃದಯದಿಂದ ದೇವರ ವಾಕ್ಯವನ್ನು ಹೃದಯದ ಹಲಗೆಯ ಮೇಲೆ ಬರೆದುಕೊಳ್ಳಬೇಕು. ಆ ವಾಕ್ಯಾನುಸಾರ ನಮ್ಮ ಜೀವಿತವು ಇರಬೇಕು. ದೇವರು ಕೊಟ್ಟಂಥ ಶ್ರೇಷ್ಠವಾದಂಥ ಶ್ರೇಷ್ಠತ್ವ ನಮ್ಮ ಜೀವನದಲ್ಲಿ ಈ ದಿನ ಏನಾಗಿದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಂಡಾಗ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ. ನಾವು ಮಾಡುವಂಥ ಸಣ್ಣ ಪ್ರಾರ್ಥನೆ, ನಾವು ಮಾಡುವಂಥ ಸಣ್ಣವಾದಂಥ ಸತ್ಕಾರ್ಯಗಳು ನಮ್ಮನ್ನು ಕಾಪಾಡುತ್ತಾ, ನಮ್ಮನ್ನು ನಡೆಸುತ್ತಾ, ನಮ್ಮ ಕುಟುಂಬಗಳಲ್ಲಿ ಅದ್ಭುತನ ಮಾಡುತ್ತಾ, ನಮ್ಮ ಜೀವನಗಳನ್ನ ಮಾರ್ಪಡಿಸುತ್ತಾ? ಪ್ರಿಯ ದೇವರ ಮಕ್ಕಳೇ, ದೇವರು ಕೊಟ್ಟಂಥದ್ದು ನಾವು ಕಾಪಾಡಿಕೊಂಡಾಗ ಕಳೆದುಕೊಳ್ಳದ ಹಾಗೆ ದೇವರು ವಾಕ್ಯ ಒಂದು ಹೇಳುತ್ತೆ, ನಾನು ನಿನಗೆ ಏನನ್ನು ಕೊಟ್ಟಿದ್ದೀನೋ ಅದು ನಾನು ಬರುವವರೆಗೂ ನೀನು ಕಾಪಾಡ್ಕೋ. ದೇವರು ನಮಗೆ ಕೊಟ್ಟಂಥದ್ದು ಪರಿಶುದ್ಧವಾದಂಥ ಜೀವನ, ಹೋಲಿನೆಸ್, ಪರಿಶುದ್ಧವಾದಂಥ ಜೀವನ. ದೇವರು ತನ್ನ ರಕ್ತನ ಸುರಿಸಿ, ತನ್ನ ಪ್ರಾಣ ತ್ಯಾಗ ಮಾಡಿ ನಮಗೆ ಕೊಟ್ಟಂಥದ್ದು ನಮ್ಮ ಪಾಪ ಪರಿಹಾರ, ಶ್ರೇಷ್ಠವಾದಂಥ ಜೀವನನ, ಕೃಪೆನ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಅದೇ ಹೋಲಿನೆಸ್, ಪರಿಶುದ್ಧತೆ, ಪರಿಶುದ್ಧವಾದಂಥ ಯೋಚನೆ, ಪರಿಶುದ್ಧವಾದಂಥ ಮಾತುಗಳು, ಪರಿಶುದ್ಧವಾದಂಥ ದೃಷ್ಟಿ, ಪರಿಶುದ್ಧವಾದಂಥ ಕೆಲಸ, ನಮ್ಮ ದೇಹವನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳುವಂಥ ಕೃಪೆ, ನಮ್ಮ ಶರೀರ ಮಾಡಿರುವಂಥ ತಪ್ಪುಗಳಿಗೆ, ನಮ್ಮ ಶರೀರ ಮಾಡಿರುವಂಥ ಅಪರಾಧಗಳಿಗೆ ದಂಡನೆ ಕ್ರಿಸ್ತ ಯೇಸುವು ಅನುಭವಿಸಿದ್ದಾನೆ, ನಮ್ಮನ್ನು ಶುದ್ಧರನ್ನಾಗಿ ಮಾಡುವುದಕ್ಕೋಸ್ಕರ. ದೇವರು ಕೊಟ್ಟಂಥ ಪರಿಶುದ್ಧತೆ ಎಂಬ ಶ್ರೇಷ್ಠತ್ವವನ್ನು ನಾವು ಈ ದಿನ ಕಾಪಾಡಿಕೊಳ್ಳಬೇಕು. ನಾಳೆ ಎಂಬುದಾಗಿ ಹೇಳಿಕೊಂಡು ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳಬಾರದು. ನಾಳೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ.
ಆದ್ರಿಂದ ಪ್ರಾರ್ಥನೆ ಅನ್ನೋದು ಈ ದಿನದಿಂದಲೇ ಈ ಕ್ಷಣದಿಂದಲೇ ಯಥಾರ್ಥವಾದಂತ ಪ್ರಾರ್ಥನೆ ನಿನ್ನ ಜೀವನದಲ್ಲಿ ಪ್ರಾರಂಭವಾಗಬೇಕು ಯಥಾರ್ಥವಾದಂತ ಪ್ರಾರ್ಥನೆಗೆ ನೀನು ಇಳಿಯಬೇಕು ಎಷ್ಟು ವರ್ಷಗಳು ಎಷ್ಟು ದಿನಗಳು ಎಷ್ಟು ಸಮಯ ನನ್ನ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ಈ ಸಮಸ್ಯೆ ನನ್ನನ್ನು ಕಾಡುತ್ತಾ ಇದೆ ಉತ್ತರ ದೇವರು ಕೊಟ್ಟಂತ ಶ್ರೇಷ್ಠತ್ವವನ್ನ ಪರಿಶುದ್ಧವಾದಂತ ಜೀವನ ಪರಿಶುದ್ಧವಾದಂತ ಪ್ರಾರ್ಥನೆಯನ್ನ ನೀನು ಕಾಪಾಡಿಕೊಂಡು ಅದನ್ನ ಹಿಡ್ಕೊಂಡು ಅದರ ಪ್ರಕಾರ ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೋಸ್ಕರ ದೇವರು ಕೊಟ್ಟಂತ ಆಶೀರ್ವಾದ ದೇವರು ನಿನಗೆ ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಬೈಬಲ್ ಅಲ್ಲಿ ನಾವು ಅನೇಕ ಜನರನ್ನ ನೋಡ್ತೀವಿ ನ್ಯಾಯಸ್ಥಾಪಕರಲ್ಲಿ ಸಂಸೋನನ್ನು ನೋಡ್ತೀವಿ ದೇವರು ಸಂಸೋನನ್ನು ಆಶೀರ್ವಾದ ಮಾಡಿರ್ತಾನೆ ನಿನ್ನ ತಲೆಯಲೆ ಕೂದಲನ್ನು ನೀನು ಕ್ಷೌರ ಮಾಡಿಸ್ಕೋಬೇಡ ಕಟ್ ಮಾಡಬೇಡ ಅಂತ ದೇವರು ಹೇಳಿರ್ತಾರೆ ಸಂಸೋನ್ ಕೆಟ್ಟ ಚಟಕ್ಕೆ ಶರೀರವನ್ನು ಕೊಟ್ಟು ತಲೆ ಕೂದಲನ್ನು ಕಟ್ಟಾಗುತ್ತೆ ಒಂದು ಕಟ್ಟಾಗುತ್ತೆ ತಲೆ ಕೂದಲು ಕಟ್ಟಾಗುತ್ತೆ ಅವನ ಬಲ ದೇವರು ಅವನಿಗೆ ಕೊಟ್ಟಂತ ಶ್ರೇಷ್ಠವಾದಂತ ಬಲ ಕಳ್ಕೊಂತಾನೆ ಈ ರೀತಿ ಬೈಬಲಲ್ಲಿ ನೋಡಿದ್ರೆ ಅನೇಕ ಜನರನ್ನ ನಾವು ನೋಡಬಹುದು ಆಮೇಲೆ ಅವನ ಜೀವನ ಏನಾಯ್ತು ಫಿಲಿಸ್ಟೀರ್ ಅವನ ಹಿಡ್ಕೊಂಡು ಹೋಗಿ ಎರಡು ಕಣ್ಣುಗಳನ್ನ ಕಿತ್ತಾಕ್ಬಿಡ್ತಾರೆ ದೇವರು ಪ್ರಾಣ ಕೊಟ್ಟು ನಿನಗೆ ಕೊಟ್ಟಂತ ಪರಿಶುದ್ಧತೆನ ನೀನು ಕಾಪಾಡಿಕೊಂಡ್ರೆ ಯಾವಾಗಲೂ ಪರಿಶುದ್ಧನಾಗಿ ಜೀವಿಸುತ್ತಾ ಇರುವಂತಹ ದೇವರು ಪವಿತ್ರನಾಗಿರುವಂತಹ ದೇವರು ಪವಿತ್ರವಾಗಿರುವಂತಹ ವಾಕ್ಯ ಈ ಪರಿಶುದ್ಧವಾದಂತಹ ಗ್ರಂಥ ನಿನ್ನ ಹೃದಯದಲ್ಲಿ ಅದ್ಭುತವನ್ನು ಮಾಡುತ್ತದೆ ನಿನ್ನ ಜೀವನದಲ್ಲಿ ಮಹತ್ಕಾರ್ಯಗಳನ್ನು ನೀನು ನೋಡುತ್ತೀಯ ಪರಿಶುದ್ಧಾತ್ಮನಾಗಿರುವಂತಹ ದೇವರು ನಿನ್ನಲ್ಲಿ ವಾಸ ಮಾಡ್ತಾನೆ ಆವಾಗ ನಿನ್ನ ಪ್ರಾರ್ಥನೆಗೆ ಅಡ್ಡಿ ಯಾವುದೂ ಇರೋದಿಲ್ಲ ಪ್ರಿಯ ದೇವರ ಮಗುವೇ ದೇವರು ನಿನಗೆ ಕೊಟ್ಟಂತ ಶ್ರೇಷ್ಠತ್ವವನ್ನು ನೀನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡು ಒಂದು ವೇಳೆ ನಿನಗೆ ಕೊಟ್ಟಂತ ಶ್ರೇಷ್ಠತ್ವವನ್ನು ನೀನು ಕಳೆದುಕೊಂಡಿದ್ದೇ ಆದರೆ ನಿನ್ನ ಶರೀರದ ಆಸೆಗೋಸ್ಕರ ನಿನ್ನ ಸುಖಕ್ಕೋಸ್ಕರ ನೀನು ಕಳೆದುಕೊಂಡದ್ದೇ ಆದರೆ ದೇವರ ವಾಕ್ಯ ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ಈ ದಿನ ಎಚ್ಚರಿಸ್ತಾ ಇದೆ ಪ್ರಿಯ ಮಗುವೇ ನನ್ನ ಪ್ರೀತಿಯ ಮಗಳೇ ನನ್ನ ಪ್ರೀತಿಯ ಮಗನೇ ನಿನಗೋಸ್ಕರ ನನ್ನ ಪ್ರಾಣ ನಿನಗೋಸ್ಕರ ನನ್ನ ರಕ್ಷಣೆ ನಿನಗೋಸ್ಕರವೇ ಪರಿಶುದ್ಧತ್ವವು ಕಾದಿದೆ ಪರಿಶುದ್ಧತೆ ಎಂಬ ಭೂಷಣದೊಡನೆ ದೇವರನ್ನ ನಾವು ಎದುರು ನೋಡಬೇಕು ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸ್ಕೋಬೇಕು ದೇವರು ನಮಗೆ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ ಎಷ್ಟೋ ವರ್ಷಗಳಿಂದ ತಡೆಯಾಗಿರುವಂತಹ ಆಶೀರ್ವಾದಗಳು ನಮ್ಮ ಪಾಲಿಗೆ ತೆರೆಯಲ್ಪಡುತ್ತದೆ ದೇವರ ಕೃಪೆ ನಮ್ಮನ್ನು ಬಿಡದೆ ಕಾಪಾಡುತ್ತದೆ ಯಾವಾಗ ದೇವರು ನಮಗೆ ಕೊಟ್ಟಂತ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟಂತ ಬಲವನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೋ ಅದನ್ನು ತಾತ್ಸಾರ ಮಾಡದೆ ದೇವರ ಬಲನ ಹೊಂದ್ಕೊಂತೀವಿ ದೇವರ ಪ್ರಸನ್ನತೆಯನ್ನ ಹೊಂದ್ಕೊಂತೀವಿ ಪ್ರಿಯ ದೇವರ ಮಗುವೆ ಈ ದಿನ ಈ ವಾಕ್ಯವು ನಿನಗೋಸ್ಕರವೇ ಈ ಮಾತು ನಿನಗೋಸ್ಕರವೇ ನಿನ್ನ ಆರೋಗ್ಯಕ್ಕೋಸ್ಕರವೇ ಈ ಮಾತು ನಿನ್ನ ರಕ್ಷಣೆಗೋಸ್ಕರವೇ ನಿನ್ನನ್ನು ಸಂತೋಷ ಪಡಿಸುವುದಕ್ಕೋಸ್ಕರವೇ ನಿನ್ನ ಮಕ್ಕಳ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ಅದ್ಭುತಗಳನ್ನು ನೋಡುವುದಕ್ಕೋಸ್ಕರವೇ ಈ ಶ್ರೇಷ್ಠವಾದಂಥ ವಾಕ್ಯ ನಾವು ದೇವರ ಮಕ್ಕಳು ಕ್ರಿಸ್ತನ ಮಕ್ಕಳು ನಾಳೆ ಅನ್ನೋ ಪದ ನಮ್ಮ ಜೀವನದಲ್ಲಿ ಇರಬಾರದು ಪ್ರಾರ್ಥನೆ ಮಾಡೋಣ ಒಳ್ಳೆಯದನ್ನು ಮಾಡೋಣ ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಕಾಳಿಸ್ಕೊಡೋಣ
ದೇವರ ನಾಮದ ಮಹಿಮೆಗೋಸ್ಕರ ಜೀವನ ಮಾಡೋಣ. ದೇವರ ಕೃಪೆ ನಮ್ಮನ್ನು ಬಿಡದೆ ಕಾಪಾಡಿ ನಡೆಸುತ್ತದೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ಒಳ್ಳೆಯ ದೇವರಾಗಿದ್ದೀಯ. ನೀನು ನಮಗೆ ಕೊಟ್ಟದ್ದು ಅದು ಶ್ರೇಷ್ಠವಾದದ್ದು. ಅದನ್ನು ಕಾಪಾಡಿಕೊಳ್ಳುವುದರಲ್ಲಿ ನಾವು ವಿಫಲರಾಗಿದ್ದೇವೆ. ಪವಿತ್ರಾತ್ಮ ದೇವರೇ ನಮಗೆ ಸಹಾಯ ಮಾಡು. ನಿನ್ನ ಕೃಪೆ ನಮ್ಮನ್ನು ಕಾಪಾಡಲಿ. ನಮ್ಮ ಕಾಲು ಜಾರಿತೆಂದಾಗಲೇ ನಿನ್ನ ಕೃಪೆ ನಮಗೆ ಆಧಾರವಾಗಿ ನಿಂತಿದೆ. ಸ್ವಾಮಿ, ನಿನ್ನ ಶಾಶ್ವತವಾದಂಥ ಕೃಪೆಯಲ್ಲಿ ನಮ್ಮ ಜೀವಿತಗಳನ್ನು ಪುನಃ ಬಲಪಡಿಸಿ ನಮ್ಮನ್ನು ಕಟ್ಟಿಸುವ ಎಲ್ಲವನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು. ಏಸು ಕ್ರಿಸ್ತನ ಅತಿ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈಗ ತಾನೇ ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ. ದೇವರ ನಾಮದ ಮಹಿಮೆಗೋಸ್ಕರ ದೇವರು ಕೊಟ್ಟಂಥ ಶ್ರೇಷ್ಠವಾದಂಥ ಕೃಪೆಯನ್ನು ಕಾಪಾಡಿಕೊಂಡವರಾಗಿ ನಮ್ಮ ಜೀವಿತವನ್ನು ನಾವು ಸಾಗಿಸೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನೆನೆಸಿ ದೇವರಿಗೆ ಶ್ರೇಷ್ಠವಾದಂಥ ಕಾಣಿಕೆಗಳನ್ನು ಕೊಡೋಣ. ಮುಂದೆ ಇರುವಂಥ ಅಕೌಂಟ್ ನಂಬರ್ಗೆ ನಮ್ಮ ಶ್ರೇಷ್ಠವಾದಂಥ ಕಾಣಿಕೆಗಳನ್ನು ನಾವು ಆ ಅಕೌಂಟ್ ನಂಬರ್ಗೆ ಸಲ್ಲಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಮ್ಮ ಜೀವನದಲ್ಲಿ ದೇವರು ಇನ್ನೂ ಹೆಚ್ಚಾದಂಥ ಆಶೀರ್ವಾದಗಳನ್ನು ಮಾಡುವುದಕ್ಕೋಸ್ಕರ ಹೃದಯದಿಂದ ದೇವರಿಗೋಸ್ಕರ ಶ್ರೇಷ್ಠವಾದಂಥ ಕಾಣಿಕೆಗಳೊಡನೆ ದೇವರ ಸಮ್ಮುಖದಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳೋಣ. ನಮ್ಮ ನಮ್ಮ ಕಾಣಿಕೆಗಳನ್ನು ನಮ್ಮ ನಮ್ಮ ಕೈ ಇಟ್ಕೊಳ್ಳೋಣ. ಕಾಣಿಕೆಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸ್ವಾಮಿ, ನೀನು ಒಳ್ಳೆಯವನು, ಪರಿಶುದ್ಧನೇ. ನೀನು ಪರಿಶುದ್ಧನು, ಯಾವಾಗಲೂ ನೀನು ಪರಿಶುದ್ಧನೇ.
ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿಯೇ ಜೀವಿಸಬೇಕು ಎಂಬುದಾಗಿ ನಿನ್ನ ವಾಕ್ಯೋಪದೇಶದಲ್ಲಿ ನೀನು ನಮಗೆ ತಿಳಿಸಿಕೊಟ್ಟಂತ ದೇವರು ನಿನ್ನ ಪರಿಶುದ್ಧತೆಯ ಮಹತ್ವ ಪ್ರಾರ್ಥನೆಯ ಫಲ ಪ್ರಾರ್ಥನೆಯ ಶಕ್ತಿ ನಿನ್ನ ವಾಕ್ಯದಲ್ಲಿರುವಂತ ತೇಜಸ್ಸು ಮಹಿಮೆ ಗೂಢಾರ್ಥಗಳನ್ನು ತಿಳಿಯಪಡಿಸುತ್ತಾ ನಮ್ಮನ್ನು ಬಲಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಕರ್ತನೆ ಶ್ರೇಷ್ಠವಾದದನ್ನು ನಿನ್ನ ಕೃಪಾಸ್ತ್ರ ಮುಂದೆ ಕಾಣಿಕೆಯಾಗಿ ತಂದಿದ್ದೇವೆ ಈ ಕಾಣಿಕೆಯನ್ನು ನಿನ್ನ ಆಶೀರ್ವಾದ ಮಾಡು ನಿನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸಿಕೋ ತಂದೆಯೇ ದೇವರೇ ದೇಶವನ್ನು ಸಮಾಧಾನದಲ್ಲಿ ನಡೆಸಿ ದೇಶದಲ್ಲಿರುವಂತಹ ಎಲ್ಲಾ ಜನರ ಮೇಲೆ ಯೇಸು ಕ್ರಿಸ್ತನ ರಕ್ತವು ಇಳಿಯಲಿ ಪ್ರತಿಯೊಬ್ಬರನ್ನು ನಿನ್ನ ಮಹಾಕೃಪೆಯಲ್ಲಿ ಭದ್ರಪಡಿಸಿ ನಡೆಸು ಸ್ವಾಮಿ ಕೊರೋನಾ ಎಂಬ ರೋಗವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡು ದೇವರೇ ನೀನು ಕನಿಕರಿಸು ನಿನ್ನ ಕನಿಕರವೇ ನಮ್ಮನ್ನು ಸಂರಕ್ಷಿಸುತ್ತದೆ ನಿನ್ನ ಕನಿಕರವೇ ನಮ್ಮನ್ನು ಬಲಪಡಿಸುತ್ತದೆ ನಿನ್ನ ಕನಿಕರವೇ ನಮ್ಮನ್ನು ಜೀವಂತವಾಗಿ ಉಳಿಸಿದೆ ನಿನ್ನ ಕನಿಕರವೇ ನಮಗೆ ದೀರ್ಘಾಯುಷ್ಯನ್ನು ಕೊಡುತ್ತವೆ ನಿನ್ನ ಕನಿಕರವೇ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ನಿನ್ನ ಕನಿಕರವೇ ನಮ್ಮ ಜೀವನದಲ್ಲಿ ಸೂಚಕ ಕಾರ್ಯಗಳನ್ನು ನಿನ್ನ ಕನಿಕರವೇ ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತದೆ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ನಿನ್ನ ಮಹಾಕೃಪೆಯಲ್ಲಿ ಈ ಸಭೆಯ ಪ್ರತಿಯೊಂದು ಕುಟುಂಬವನ್ನು ಸ್ವಾಮಿ ಯೇಸುವಿನಾಗಿ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬರನ್ನು ಯೇಸುವಿನಾಗಿ ದೇವರೇ ನಿನ್ನ ಕನಿಕರದ ಹಸ್ತವು ಆವರಿಸಿರಲಿ ನಿನ್ನ ಅಂಗೈಯಲ್ಲಿ ನಮ್ಮೆಲ್ಲರನ್ನು ನಿನ್ನ ಚಿತ್ರಿಸಿಕೊಂಡಿದ್ದೀಯ ಯಾವಾಗಲೂ ನಮ್ಮನ್ನು ದೃಷ್ಟಿಸಿ ನೋಡುತ್ತಾ ಇದ್ದೀಯ ನಿನಗೆ ಸ್ತೋತ್ರ ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ ನೀನೇ ಎಲ್ಲ ಮಹಿಮೆ ಹೊಂದಿಕೊ ಸುಕ್ಷೇಮವಾಗಿ ಸುರಕ್ಷಿತವಾಗಿ ನಮ್ಮನ್ನು ಕಾದು ಕಾಪಾಡಿ ನಡೆಸು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತಿದ್ದೇವೆ ಆಮೆನ್ ಕೊನೆಯದಾಗಿ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ ಪರಲೋಕದಲ್ಲಿರೋ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತದೇ ಪಾಲಿಸಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ ಆಮೆನ್ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ ಶಾಂತಿ ಸಮಾಧಾನ ವಿಶೇಷವಾದಂಥ ಆರೋಗ್ಯ ಈಗಲೂ ಯಾವಾಗಲೂ ನಿತ್ಯ ನಿರಂತರವು ನಮ್ಮೆಲ್ಲರ ಸಂಗಡ ನೆಲೆಯಿರಲಿ ಆಮೆನ್
ಪ್ರಾರ್ಥನೆ ಮಾಡೋಣ, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ.